ಅವಾಗ ಟ್ರೈ ಮಾಡ್ತಾನೆ ಇದೀನಿ ಫೋನ್ ಸ್ವಿಚ್ ಆಫ್ ಬರ್ತಾನೆ ಇದೆ ಬೇಕು ಬೇಕು ಅಂತ ಮಾಡ್ಕೊಂಡಿದ್ದಾಳೆ ಇವಳು ಫೋನ್ ಸ್ವಿಚ್ ಆಫ್ನ ನಾನು ಅವಳ ಫ್ರೆಂಡ್ಸ್ ಗೆಲ್ಲ ಟ್ರೈ ಮಾಡ್ದೆ ಯಾರಿಗೂ ಏನು ಗೊತ್ತೇ ಇಲ್ಲ ಯಾಕೆ ರೀತಿ ಮಾಡ್ತಾಳೆ ಅನುಷ್ಕಾ ಇನ್ನೇನ್ ಮಾಡ್ತಾಳೆ ಅವಳಿಗೆ ಎಲ್ಲರ ಮುಂದೆ ಅವಮಾನ ಆದ್ರೆ ಅವಳ ಮುಖದ ಮೇಲೆ ಏಕದಂ ಹೇಳೋದಕ್ಕಿಂತ ಅದನ್ನ ಬೇರೆ ರೀತಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಅಣ್ಣ ಅವಳ ಮೇಲ್ಸ್ ಏನಾದರೂ ಚೆಕ್ ಮಾಡಿದ್ರಾ ಟಿಕೆಟ್ಸ್ ಏನಾದರೂ ಬುಕ್ ಮಾಡಿದಾಳ ಎಲ್ಲ ಚೆಕ್ ಮಾಡ್ದೆ ಮೇಡಂ ಆತರದ ಏನು ಸಿಗಲಿಲ್ಲ ಹಾಗಾದ್ರೆ ಅವಳು ಇಲ್ಲೇ ಎಲ್ಲೋ ಇದ್ದಾಳೆ ಊರು ಬಿಟ್ಟಿಲ್ಲ ಅಂತ ಅರ್ಥ ಅವಳು ಊರು ಬಿಟ್ಟು ಹೋಗಿಲ್ಲ ಅಂತ ಕ್ಷಣಕ್ಕೆ ಅವಳು ಸೇಫ್ ಆಗಿದಾಳೆ ಅಂತ ಅರ್ಥ ಅಲ್ಲ ರೀ ಏನು ನೋಡ್ತಾ ನಿಂತಿದ್ದೀರಾ ಏನಾದರೂ ಮಾಡಿ ಅಮ್ಮೋ ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ ನೀನು ಗಾಬರಿ ಮಾಡ್ಕೊಂಡು ಎಲ್ಲರಿಗೂ ಗಾಬರಿ ಮಾಡ್ತೀಯಾ ಫೋನ್ ಸ್ವಿಚ್ ಆಫ್ ಆಗಿದೆ ನಾನು ಏನು ಮಾಡ್ಲಿ ಇಲ್ಲಿ ನಿಂತ್ಕೊಂಡು ತಾನೇ ಏನು ಮಾಡ್ತೀರಾ ನನ್ನ ಕರ್ಮ ನಾನು ಹೊರಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ ಏನಾದರೂ ಗೊತ್ತಾಯ್ತಾ ಅವಳ ಫ್ರೆಂಡ್ಸ್ ಅವಳ ಓಡಾಡ್ತಿದ್ದ ಜಾಗ ಎಲ್ಲಾ ಕಡೆ ಹೋಗಿ ನೋಡಾಯ್ತು ಯಾರಿಗೂ ಅವಳ ಬಗ್ಗೆ ಏನು ಗೊತ್ತಿಲ್ಲ ನೆನ್ನೆ ತಾನೇ ಫೋನ್ ಅಲ್ಲಿ ಮಾತಾಡ್ದೆ ಚೆನ್ನಾಗಿ ಮಾತಾಡ್ತಿದ್ಲು ಅಂತಾನೆ ಎಲ್ಲರೂ ಹೇಳ್ತಿದ್ದಾರೆ ನಮ್ಮನ್ನೆಲ್ಲ ಹೆದರ್ಸೋಕೆ ಅಂತಾನೆ ಹೀಗೆ ಮಾಡಿದಾಳೆ ಅವತ್ತು ಆಸ್ಟ್ರೇಲಿಯಾದಿಂದ ಬಂದಾಗ್ಲೂ ಹೀಗೆ ತಾನೆ ಮಾಡಿದ್ದು ಮೊಬೈಲ್ ಬೇರೆ ಸ್ವಿಚ್ ಆಫ್ ಮಾಡಿದಾಳೆ ಎಲ್ಲಿ ಹುಡುಕಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ವಾ ಅದನ್ನ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಳ್ಳೋಣ ಒಂದ ವೇಳೆ ಅವಳು ನಮಗೆ ಆಟ ಆಡಿಸಬೇಕು ಅಂತ ಹೀಗೆ ಮಾಡಿದ್ರೆ ಆಮೇಲೆ ಅದೆಲ್ಲ ಪೊಲೀಸ್ ಗೆ ಗೊತ್ತಾಗಿ ನಾವು ಅವರ ಮುಂದೆ ಫೂಲ್ಸ್ ಗಳಾಗಬೇಕಾಗುತ್ತೆ ಅವಳು ಯಾವಾಗಲೂ ಮಾಡೋ ಹಾಗಲ್ದೆ ಈ ಸಲ ಸೀರಿಯಸ್ ಆಗಿ ಏನಾದರೂ ಮಾಡ್ಕೊಂಡು ಬಿಟ್ಟಿದ್ರೆ ಅಮಲ ಒಳ್ಳೇದ್ ಮಾತಾಡು ಕೆಟ್ಟದ ಯಾಕೆ ಯೋಚನೆ ಮಾಡ್ತೀಯಾ ನಾವು ಏನೇ ಮಾತಾಡಿದ್ರು ಅವಳ ತಲೆಯಲ್ಲಿ ಏನಿದೆ ಅಂತ ನಮಗೆ ಏನು ಗೊತ್ತಾಗುತ್ತೆ ಅನುಷ್ಕರಿಂದ ಮೆಸೇಜ್ ಬಂದಿದೆ ಹೌದಾ ಎಲ್ಲಿ ಓದು ಮಾಮ್ ಐ ಆಮ್ ಸಾರಿ ಮಾಮ್ ಎಲ್ಲ ಮರ್ಯಾದೆ ಇಲ್ವೋ ಆ ಜಾಗದಲ್ಲಿ ಇರಬಾರ್ದು ಅಂತಾರೆ ನನಗೆ ಆ ಮನೆಯಲ್ಲಿ ಮರ್ಯಾದೆ ಇಲ್ಲ ಯಾರೋ ನೆನ್ನೆ ಮೊನ್ನೆ ಬಂದು ಹೊರಗಿನೋಳು ಹೇಳೋ ಮಾತು ಕೇಳ್ಕೊಂಡು ನನ್ನ ಕೆರಿಯರ್ ಲೈಫ್ನ ಆಲ್ಟರ್ ಮಾಡ್ಕೊಳ್ಳೋಕೆ ಆಗಲ್ಲ ಅದಕ್ಕೆ ಮನೆ ಬಿಟ್ಟು ಹೋಗ್ತಿದ್ದೀನಿ ನನ್ನನ್ನು ಹುಡುಕಿಸೋ ಪ್ರಯತ್ನ ಮಾಡಬೇಡಿ ಪರಿಣಾಮ ನೆಟ್ಟಿರಲ್ಲ ಮುಲ ಆ ನಂಬರ್ಗೆ ಫೋನ್ ಮಾಡು ಫೋನ್ ಸ್ವಿಚ್ ಆಫ್ ಮಾಡಿದಾಳೆ ಏನು ಮಾಡೋದು ಅವಳು ಎಲ್ಲಿದ್ದಾಳೋ ಯಾವ ಕಷ್ಟಕ್ಕೆ ಸಿಗಾಕೊಂಡಿದ್ದಾಳೋ ಏನು ಮಾಡ್ತಿದ್ದಾಳೋ ಬನ್ನಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಈ ಮೆಸೇಜ್ ಎಲ್ಲಿಂದ ಬಂತು ಅಂತ ಟ್ರೇಸ್ ಮಾಡೋಣ ಆಮೇಲೆ ಕಂಟ್ರೋಲ್ ಯೋಸರ್ ಇಷ್ಟು ಹೈಪರ್ ಆಗಬೇಡ ಅವಳು ಸೇಫ್ ಆಗಿ ಇರ್ತಾಳೆ ತುಂಬ ಧೈರ್ಯವಂತೆ ಹಾಗೆಲ್ಲ ಏನು ಮಾಡ್ಕೊಂಡಿರಲ್ಲ ನೀನು ಯೋಚನೆ ಮಾಡಬೇಡ ಹೌದತ್ತೆ ಅವಳದೇನಿದ್ರು ಬೇರೆಯವ್ರಿಗೆ ತೊಂದರೆ ಕೊಡೋ ಬುದ್ಧಿ ನನಗೆ ತಾನೇ ಏನೂ ಮಾಡ್ಕೊಳ್ಳಲ್ಲ ನೀವೇನು ಯೋಚನೆ ಮಾಡಬೇಡಿ ಅತ್ತೆ ಏನಾದರೂ ಒಂದು ಐಡಿಯಾ ಮಾಡಿ ಅವಳನ್ನ ಹುಡ್ಕೊಂಡು ಬರೋ ಕೆಲಸ ನಂದು